ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಅನಾಮಿಕ ಶಾರದಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಶಾರದಾ ಸೊಸೆ ಹತ್ತಿರ ಎಲ್ಲ ಕೆಲಸಗಳನ್ನೂ ಮಾಡಿಸುತ್ತಿದ್ದಳು. ಒಂದು ದಿನ ಬಹಳ ಬೇಸರಗೊಂಡ ಅನಾಮಿಕ ಅತ್ತೆ ಹತ್ತಿರ ಹೀಗನ್ನುತ್ತಾಳೆ, ಅತ್ತೆ, ಈ ಕತ್ತೆ ಚಾಕರಿ ನಾನು ಮಾಡ್ಲಾಗ್ದೆ ಹೋಗ್ತಾ ಇದ್ದೀನಿ, ನೀವು ಕೂಡ ನಂಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ ಗಂಟೇನ್ ಹೋಗುತ್ತೆ? ಏಯ್ ಹುಡುಗಿ, ನನ್ನ ಹೆಚ್ಚಾಗಿ ಮಾತಾಡಿಸ್ಬೇಡ, ಮೊದ್ಲೇ ನಂಗೆ ನರದ ವೀಕ್ನೆಸ್. ಈ ಸುಳ್ಳು ಹೇಳ್ತಾನೆ ಇಷ್ಟು ದಿನ ಖಾಲಿಯಾಗಿ ಕುಳಿತಿದ್ದೀರಾ, ಕೆಲಸಗಳನ್ನೆಲ್ಲ ನನ್ನ ಕೈಲೇ ಮಾಡಿಸ್ತಾ ಇದ್ದೀರಾ, ನಾನು ಈ ಕೆಲಸ ಮಾಡ್ಲಾರ್ದೆ ಸಾಯ್ತಾ ಇದ್ದೀನತ್ತೆ, ದಯಮಾಡಿ ನನಗೆ ಸ್ವಲ್ಪ ಸಹಾಯ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಅಂದ್ರೆ ನಿನ್ ಉದ್ದೇಶ ಏನಮ್ಮ, ನಾನು ಸುಳ್ಳುಗಳು ಹೇಳಿ ಸುಮ್ಮನೆ ಕುಳಿತುಕೊಂಡಿದ್ದೀನಿ ಅಂತಲ್ಲ ಎಂದು ದೊಡ್ಡ ದೊಡ್ಡದಾಗಿ ಅರಚುತ್ತಾ ಒಂದೇ ಸಲಕ್ಕೆ ಕೆಳಗೆ ಬಿದ್ದು ಹೋಗುತ್ತಾಳೆ ಅತ್ತೆ. ಅದನ್ನು ನೋಡಿದ ಸೊಸೆ ಭಯಪಡುತ್ತಾಳೆ, ಅತ್ತೆ ಏನಾಯ್ತು, ಅತ್ತೆ ಏನಾಯ್ತು ಎಂದು ಆಕೆಯನ್ನು ಕರೆಯುತ್ತಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಅತ್ತೆ ಎದ್ದು ಕುಳಿತುಕೊಳ್ಳುತ್ತಾಳೆ. ಯಾರಮ್ಮ ನೀನು, ನಾನು ಎಲ್ಲಿದ್ದೀನಿ, ನಿಜಕ್ಕೂ ನಾನು ಯಾರು ಎಂದು ಅತ್ತೆ ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿರುತ್ತಾಳೆ. ಇನ್ನು ಅದನ್ನು ಕೇಳಿದ ಸೊಸೆ, ಓ ದೇವ್ರೆ, ಎಲ್ಲ ಬಿಟ್ಟು ನಮ್ಮ ಅತ್ತೆ ನಿಜವಾಗಿ ಹುಚ್ಚು ಹಿಡಿತಾ ಎಂದುಕೊಳ್ಳುತ್ತಾ ಭಯಪಡುತ್ತಿದ್ದಳು. ಇಷ್ಟರಲ್ಲಿ ಅನಾಮಿಕಳ ಗಂಡ ಅಲ್ಲಿಗೆ ಬರುತ್ತಾನೆ, ಅವನ ಅಮ್ಮನ ಪ್ರವರ್ತನೆ ನೋಡುತ್ತಾನೆ. ಅನಾಮಿಕಾ, ಏನಾಯ್ತು ನನ್ನ ಅಮ್ಮನಿಗೆ, ಯಾಕೆ ಹಾಗಾಡ್ತಿದ್ದಾಳೆ? ಇನ್ನು ಅನಾಮಿಕ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ನಿನಗೆ ಎಷ್ಟು ಸಲ ಹೇಳಿದೀನಿ ನನ್ನ ಅಮ್ಮನ ಹತ್ರ ಜಗಳ ಆಡ್ಬೇಡ ಅಂತ, ಈಗ ನೋಡು ಏನಾಯ್ತು ಎಂದು ಅನಾಮಿಕಳನ್ನು ಹೊಡೆಯುತ್ತಾನೆ. ಅವನು ಹೊಡೆಯುತ್ತಿದ್ದರೆ ಅತ್ತೆ ದೊಡ್ಡ ದೊಡ್ಡದಾಗಿ ನಗುತ್ತಾಳೆ. ಭಲೆ ಭಲೆ, ಚೆನ್ನಾಗಿದೆ, ಭಲೆ ಭಲೆ ಎಂದು ಹುಚ್ಚು ಹುಚ್ಚಾಗಿ ನಗುತ್ತಾ ಚಪ್ಪಾಳೆ ತಟ್ಟುತ್ತಾಳೆ ಅತ್ತೆ. ಇನ್ನು ಅವನು ಅನಾಮಿಕಳನ್ನು ಹೊಡೆದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆ ದಿನದಿಂದ ಅತ್ತೆ ಹುಚ್ಚು ಹುಚ್ಚಾಗಿ ಸೊಸೆಯ ಬಟ್ಟೆಯನ್ನು ಹರಿಯುವುದು, ಆಕೆ ಕೆಲಸ ಮಾಡುತ್ತಿದ್ದಾರೆ ಆ ಕೆಲಸಕ್ಕೆ ಅಡ್ಡ ಬರುವುದು ಅಂತಹುದು ಮಾಡುತ್ತಿದ್ದಳು. ಆ ಏಟಿನಿಂದ ಸೊಸೆಗೆ ಮತ್ತಷ್ಟು ಬೇಸರ ಹೆಚ್ಚಾಗುತ್ತದೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಸೊಸೆ ಮನೆ ಮುಂದೆ ಗುಡಿಸುತ್ತಿದ್ದಳು. ಅತ್ತೆ ಅಲ್ಲಿಗೆ ಬಂದು ಕೆಲವು ಸೊಪ್ಪುಗಳನ್ನು ತಂದು ಅಲ್ಲಿ ಹಾಕುತ್ತಾಳೆ. ಭಲೆ ಭಲೆ, ಎಲೆಗಳು ಅಂತ ಹೇಳುತ್ತಿರುತ್ತಾಳೆ ಅತ್ತೆ. ಸೊಸೆ ಅವುಗಳನ್ನು ನೋಡುತ್ತಾಳೆ. ಅಬ್ಬಾ, ಕೆಲ್ಸ ಇಲ್ಲ ಅಂತ ಕೆಲ್ಸ ಹಾಕ್ತಾಳೆ ನನ್ನ ಅತ್ತೆ, ಈ ಹುಚ್ಚಿ ಜೊತೆ ಏಗಲಾರ್ದೆ ಸಾಯ್ತಾ ಇದ್ದೀನಿ, ನನ್ನ ಹೊಸ ಸೀರೆಗಳನ್ನೆಲ್ಲ ಹರಿದು ಬಿಟ್ಟಿದ್ದಾಳೆ, ಇನ್ನು ಭರಿಸಲಾರ್ದೆ ಸಾಯ್ತಾ ಇದ್ದೀನಿ ಎಂದು ಸೊಸೆ ಅಂದುಕೊಳ್ಳುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಆ ಊರಿಗೆ ಒಬ್ಬ ಸ್ವಾಮೀಜಿ ಬಂದ ಎಂದು ತಿಳಿಯುತ್ತದೆ. ತಕ್ಷಣ ಅನಾಮಿಕ ಗಂಡನೊಡನೆ ಹೀಗನ್ನುತ್ತಾಳೆ, ಏನು ಅಂದ್ರೆ, ಯಾರೋ ಮಹಿಮೆಯುಳ್ಳ ಸ್ವಾಮಿ ಬಂದಿದ್ದಾನಂತೆ, ಒಂದು ಸಲ ನಿಮ್ಮ ಅಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ, ಅವರು ಮಾಮೂಲು ಸ್ಥಿತಿಗೆ ಬರಬಹುದು, ಏನಂತೀರಾ? ಹೌದಾ, ಸರಿ, ಹಾಗಾದ್ರೆ ಈ ದಿನವೇ ಕರ್ಕೊಂಡು ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ. ಸರಿ ಬಿಡಿ, ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಗಂಡನ ಹತ್ತಿರ ಹೇಳಿ ಆಕೆ ಅತ್ತೆಯ ಹತ್ತಿರ ಹೋಗುತ್ತಾಳೆ. ಅತ್ತೆ, ನೀವು ನನ್ನ ಜೊತೆ ಬನ್ನಿ, ನಿಮ್ಮನ್ನ ನಾನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನ್ ಬರಲ್ಲ, ನೀನು ನನಗೆ ಹೊಡಿತೀಯ ಎಂದು ಅತ್ತೆ ಹಠ ಮಾಡುತ್ತಾಳೆ. ಇನ್ನು ಅತ್ತೆ ಎಷ್ಟು ಬೇಡಿಕೊಂಡರೂ ಅಲ್ಲಿಂದ ಕದಲದೆ ಇದ್ದುದರಿಂದ ಸೊಸೆಗೆ ಸಿಟ್ಟು ಬರುತ್ತದೆ. ಆಕೆಯನ್ನು ಮನೆಯಲ್ಲೇ ಇಟ್ಟು ಬೀಗ ಹಾಕುತ್ತಾಳೆ. ಇನ್ನು ಆಕೆ ಒಬ್ಬಳೆ ಸ್ವಾಮೀಜಿ ಹತ್ತಿರ ಹೋಗುತ್ತಾಳೆ. ಅಲ್ಲಿ ಸ್ವಾಮೀಜಿ ಹತ್ತಿರ ಹೀಗನ್ನುತ್ತಾಳೆ, ಸ್ವಾಮಿ, ನನ್ನ ಅತ್ತೆಗೆ ಹುಚ್ಚು ಹಿಡಿದಿದೆ, ಆಕೆಯನ್ನ ನೀವೇ ಮಾಮೂಲಿ ಮನುಷ್ಯರನ್ನಾಗಿ ಮಾಡಬೇಕು, ನಿಮ್ ಹತ್ರ ಕರ್ಕೊಂಡು ಬರ್ಲಿಕ್ಕೆ ಪ್ರಯತ್ನಿಸಿದೆ, ಆಕೆ ಬರಲ್ಲ ಅಂತ ಹಠ ಮಾಡುತ್ತಿದ್ದಾಳೆ ಸ್ವಾಮಿ, ಅದಕ್ಕೆ ಅವಳನ್ನ ನಿಮ್ ಹತ್ರ ಕರ್ಕೊಂಡು ಬರ್ಲಿಕ್ಕಾಗ್ಲಿಲ್ಲ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕ. ಅದನ್ನು ಕೇಳಿದ ಸ್ವಾಮೀಜಿ ದೊಡ್ಡದಾಗಿ ನಗುತ್ತಾರೆ. ಸ್ವಾಮೀಜಿ ಏನಕ್ಕೆ ನಗುತ್ತಿದ್ದಾರೆ ಎಂದು ಅರ್ಥವಾಗದೆ ಅನಾಮಿಕ ತನ್ನ ಮನಸ್ಸಿನಲ್ಲೇ ಹೀಗೆ ಅಂದುಕೊಳ್ಳುತ್ತಾಳೆ, ಎಲ್ಲ ಬಿಟ್ಟು ಸ್ವಾಮೀಜಿಗೂ ಹುಚ್ಚು ಹಿಡಿದಿದ್ಯಾ ಏನು? ಗಾಬರಿ ಪಡಬೇಡಮ್ಮ, ನನಗೆ ಯಾವ ಹುಚ್ಚು ಹಿಡಿಯಲಿಲ್ಲ, ನಿಜಕ್ಕೂ ನಿನ್ನ ಅತ್ತೆಗೆ ಹುಚ್ಚೇ ಹಿಡಿದಿಲ್ಲ. ಆಕೆ ನಿಜಕ್ಕೂ ಮನೆ ಕೆಲಸ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾಳೆ. ಇದಕ್ಕೂ ಮೊದಲು ನೀನು ನಿನ್ನ ಗಂಡನ ಹತ್ರ ಮಾತನಾಡ್ತಾ ಇರುವಾಗ ನಿನ್ನ ಅತ್ತೆ ಗುಟ್ಟಾಗಿ ಅದನ್ನೆಲ್ಲ ಕೇಳಿಸಿಕೊಂಡಿದ್ದಾಳೆ, ಅದಕ್ಕೆ ಇಲ್ಲಿಗೆ ಬರಲಿಕ್ಕೆ ಇಷ್ಟಪಡಲಿಲ್ಲ, ಇಲ್ಲಿಗೆ ಬಂದರೆ ಆಕೆಯ ನಿಜ ಸ್ವರೂಪ ಹೊರಗೆ ಬರುತ್ತೆ ಅಂತ ಆಲೋಚಿಸಿಯೇ ಹೀಗೆ ಮಾಡಿದ್ದಾಳೆ. ಅರ್ಥವಾಯ್ತಾ? ಇನ್ನು ಅದನ್ನೆಲ್ಲ ಕೇಳಿದ ಆಕೆ ಆಶ್ಚರ್ಯ ಹೋಗುತ್ತಾಳೆ. ನೀವು ಹೇಳುವುದು ನಿಜನಾ ಸ್ವಾಮಿ? ನಮ್ಮತ್ತೆ ಮಾಮೂಲಿಯವಳಲ್ಲ, ಛೀ, ಕೆಲಸ ತಪ್ಪಿಸ್ಕೊಳ್ಳಿಕ್ಕೆ ಹೀಗ್ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ, ನೀವೇನಾದ್ರೂ ಪರಿಹಾರ ಸೂಚಿಸಿ ಸ್ವಾಮಿ. ಇನ್ನು ಸ್ವಾಮೀಜಿ ಆಕೆಗೆ ಕಿವಿಯಲ್ಲಿ ಒಂದು ವಿಷಯ ಹೇಳುತ್ತಾನೆ.
ಅದಕ್ಕೆ ಆಕೆ ಬಹಳ ಸಂತೋಷ ಪಡುತ್ತಾ ಕೃತಜ್ಞತೆಗಳು ಹೇಳುತ್ತಾಳೆ. ಸರಿ ಸ್ವಾಮಿ, ಇನ್ನು ನಾನು ಹೋಗಿ ಬರ್ತೀನಿ, ಒಳ್ಳೆ ಸಲಹೆ ಹೇಳಿದ್ರಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಗಂಡ ಹೀಗನ್ನುತ್ತಾನೆ, ಅನಾಮಿಕಾ ಏನ್ ಮಾಡ್ತಾ ಇದೀಯಾ, ಎಲ್ಲಿದ್ಯಾ, ನನ್ನ ಅಮ್ಮನನ್ನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ಯಾ? ಇನ್ನು ಆಕೆ ಅಡಿಗೆ ಮನೆಯಿಂದ ಹೀಗೆ ಉತ್ತರ ಹೇಳುತ್ತಾಳೆ, ಏನಂದ್ರೆ ನಾನು ಇಲ್ಲೇ ಇದ್ದೀನಿ ಅಡಿಗೆ ಮನೆಯಲ್ಲಿ, ಇಲ್ಲಿಗೆ ಬನ್ನಿ, ನಿಮ್ಗೆ ಒಂದು ವಿಷಯ ಹೇಳಬೇಕು ಎಂದು ಕರೆಯುತ್ತಾಳೆ. ಇನ್ನು ಅಡಿಗೆ ಮನೆಗೆ ಹೋಗುತ್ತಾನೆ ಅವನು. ಆಕೆ ಒಲೆಯ ಮೇಲೆ ಒಂದು ಮಗುಚುವ ಕೈಯನ್ನು ಕಾಯಿಸುತ್ತಾ ಇರುತ್ತಾಳೆ. ಗಂಡ ಅದನ್ನು ನೋಡುತ್ತಾನೆ, ಏನೇ ಮಗುಚು ಕೈ ಕಾಯಿಸ್ತಾ ಇದೀಯಾ, ಯಾರಿಗಾಗಿ? ಏನಿಲ್ಲ ರೀ, ನಿನ್ನೆ ನಿಮ್ಮಮ್ಮ ಸ್ವಾಮೀಜಿ ಹತ್ರ ಬರೋದಿಲ್ಲ ಅಂದ್ರು, ಅದಕ್ಕೆ ನಾನೊಬ್ಬಳೆ ಸ್ವಾಮೀಜಿ ಹತ್ರ ಹೋಗ್ ಬಂದೆ. ಸ್ವಾಮೀಜಿ ಒಂದ್ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ನಿಮ್ಮ ಅತ್ತೆಗೆ ಹುಚ್ಚು ತಗಬೇಕು ಅಂದ್ರೆ ಕೆಂಪಾಗಿ ಕುರ್ಪಿ ಕಾಯಿಸಿ 16 ಬರೆಗಳು ಒಂದ್ ವಾರದಲ್ಲಿ ಕೊಡ್ಬೇಕು ಅಂದ್ರು. ಆಗ ಹುಚ್ಚು ಕಡಿಮೆ ಆಗುತ್ತಂತೆ. ಒಂದ್ ವೇಳೆ ಆಗ್ಲೂ ಕಡಿಮೆ ಆಗದೆ ಇದ್ರೆ ಮತ್ತೊಂದು ವಾರಕ್ಕೆ 30 ಬರೆಗಳು ಇಡ್ಬೇಕು ಅಂದ್ರು ರೀ, ಅದಕ್ಕೆ ಕಾಯಿಸ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಹುಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಎಷ್ಟು ಬರೆಗಳಾದ್ರೂ ಇಡು, ಏನು ಪರವಾಗಿಲ್ಲ. ಇನ್ನು ಈ ಮಾತುಗಳನ್ನು ಅವಳ ಅತ್ತೆ ಕೇಳಿಸಿಕೊಳ್ಳುತ್ತಾಳೆ. ಅಮ್ಮೋ, ನಿಜವಾಗಿಯೇ ಬರೆ ಇಡ್ತಾಳೋ ಏನೋ, ಈಗ ನನಗೆ ಹುಚ್ಚು ಹಿಡಿದಿಲ್ಲ ಅಂತ ಹೇಳಿದ್ರೆ ಇಷ್ಟು ದಿನವೂ ನಾನು ಆಡಿದ್ದು ನಾಟಕ ಅಂತ ಅನಿಸ್ಬಿಡುತ್ತೆ. ಹುಚ್ಚಿನ ಅಂತ ನಟಿಸಿದ್ರೆ ನಾನು ತಟ್ಕೊಳ್ಳಾರೆ, ಹೀಗೆ ಏನ್ ಮಾಡೋದು ದೇವ್ರೇ ಎಂದು ಅತ್ತೆ ಅಂದುಕೊಳ್ಳುತ್ತಾ ಇರುವಾಗ ಸೊಸೆ ಮಗುಚು ಕೈ ತೆಗೆದುಕೊಂಡು ಬರುತ್ತಾಳೆ. ಅತ್ತೆ ಒಂದ್ ನಿಮಿಷ ಇಲ್ಲಿ ಕೂತ್ಕೊಳ್ಳಿ. ಏನದು ಅನ್ನುತ್ತಲೇ ದೊಡ್ಡದಾಗಿ ಅರಚಿ ಕೆಳಗೆ ಬಿದ್ದು ಬಿಡುತ್ತಾಳೆ. ಅದನ್ನು ನೋಡಿದ ಅವನು, ಅನಾಮಿಕಾ ಅಮ್ಮನಿಗೆ ಮತ್ತೇನಾಯ್ತು? ಏನಿಲ್ಲ ರೀ, ನಿಮ್ಮ ಅಮ್ಮನಿಗೆ ಹುಚ್ಚಿನ ಬರೆ ಹಾಕದಲೆ ಹುಚ್ಚು ಸರಿ ಹೋದ ಹಾಗಿದೆ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಇದು ಒಳ್ಳೆ ಅವಕಾಶ ಎಂದು ಮೇಲೆದ್ದು ನಿಂತುಕೊಂಡು ಏನ್ರೋ ಹಾಗೆ ನೋಡುತ್ತಿದ್ದೀರಿ ಅಂತ ಅನ್ನುತ್ತಾಳೆ. ಏನು ನಡೆಯಿತು ಎಂದು ಏನೂ ತಿಳಿಯದ ಹಾಗೆ ಕೇಳುತ್ತಾಳೆ ಅತ್ತೆ. ಅವರು ಬಹಳ ಸಂತೋಷ ಪಡುತ್ತಾರೆ. ಅಮ್ಮನಿಗೆ ಹುಚ್ಚು ತಗ್ಗಿದೆ ಎಂದು ನಡೆದ ವಿಷಯ ಅವರ ಅಮ್ಮನಿಗೆ ಹೇಳುತ್ತಾನೆ. ಇದೆಲ್ಲ ನಿಮ್ ಸೊಸೆಯ ಪುಣ್ಯನೇ ಅಮ್ಮ. ಬಹಳ ಕೃತಜ್ಞತೆಗಳು ನಿಮಗೆ, ನನಗೆ ಹುಚ್ಚು ಕಡಿಮೆ ಆಗಿ ಹಾಗೆ ಮಾಡಿದೆ. ಅತ್ತೆ, ನಿಮಗೆ ಮತ್ತೆ ಹುಚ್ಚು ಬಾರದೇ ಇರಬೇಕಾದ್ರೆ ಮನೆ ಕೆಲಸವೆಲ್ಲ ನೀವೇ ಸ್ವಯಂ ಮಾಡ್ಬೇಕಂತೆ. ನೀವು ಹಾಗೆ ಮಾಡದೇ ಇದ್ರೆ ಮತ್ತೆ ನಿಮಗೆ ಹುಚ್ಚು ಹಿಡಿಯುತ್ತೆ ಅಂತ ಅಂದ್ರು. ಆಗ ನಾನು ಮತ್ತೆ ನಿಮಗೆ ಕೈ ಕಾಯಿಸಿ ಬರೆ ಇಡಬೇಕಾಗತ್ತೆ, ನಂತರ ನಿಮ್ ಇಷ್ಟ, ನೀವ್ ಹೇಗಂದ್ರೆ ಹಾಗೆ. ಹಾಗೇನು ಆಗಲ್ಲ, ನಮ್ಮಮ್ಮ ನಾಳೆಯಿಂದ ಎಲ್ಲ ಕೆಲಸ ಮಾಡ್ತಾಳೆ. ಹೌದಪ್ಪ ಮಾಡ್ತೀನಿ ಎಂದು ಅತ್ತೆ ಅನ್ನುತ್ತಾಳೆ. ಇನ್ನು ಆ ಮಾರನೇ ದಿನದಿಂದ ಅತ್ತೆ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಸೊಸೆಯನ್ನು ಬೈದುಕೊಳ್ಳುತ್ತಾ ಇದ್ದಳು. ಇನ್ನು ಈ ವಿಧವಾಗಿ ಸ್ವಾಮೀಜಿ ಹೇಳಿದ ಒಂದು ಚಿಕ್ಕ ಉಪಾಯದಿಂದ ಅತ್ತೆಗೆ ಬುದ್ಧಿ ಬರುತ್ತದೆ, ಸೊಸೆಯ ಕೆಲಸದ ಭಾರ ಕಡಿಮೆಯಾಗುತ್ತೆ.